यकसंब्यात लवकरच सुसज्ज मार्केट यार्डाची स्थापना, आमदार गणेश हुक्केरी कोट्यावधींच्या रस्ता कामांना चालना। यकसंबा शहर व परिसराचा वाढता विस्तार पाहता शहरातील मुख्य रस्त्यावर भरणाऱ्या बाजारपेठेसाठी दुसऱ्या ठिकाणी जागेची पाहणी करून सर्व सोयींयुक्त सुसज्ज मार्केट यार्ड निर्माण करण्यात येणार असल्याची माहिती आमदार गणेश हुक्केरी यांनी दिली। ते यकसंबा येथे लोकोपयोगी खात्याच्या वतीने 6.5 कोटी रुपयांच्या निधीतून मंजूर झालेल्या शहरातील 2 रस्त्यांच्या उद्घाटन प्रसंगी बोलत होते। आमदार हुक्केरी पुढे बोलताना म्हणाले, यकसंबा शहरातील सुज्ञ मतदारांनी नगरपंचायतीवर 17 पैकी 16 जागांवर काँग्रेसला निर्विवादपणे एक हाती सत्ता दिल्याबद्दल मतदारांचे जाहीर आभार मानत आगामी 5 वर्षात यकसंबा शहराच्या हायटेक विकासासाठी हुक्केरी पुत्र कटिबद्ध असल्याचे सांगत नगरपंचायतीचा नूतन इमारतीसाठीही प्रयत्नशील असल्याचे सांगितले। लोपयोगी खात्याच्या 4.84 कोटी रुपयाच्या निधीतून यकसंबा मलिकवाड जुना रस्ता आणि पूल बांधकाम करण्यात येणार असून या माध्यमातून पावसाळ्यातही सदरच्या रस्त्यावर रहदारी कायम राहण्यासाठी मदत होणार आहे। त्याचबरोबर 2 कोटीच्या भरीव निधीतून यकसंबा बस स्थानकापासून कर्नाटक कोडी पर्यंतच्या रस्त्याचे डांबरीकरण आणि शेजारी लोकवस्ती कॉन्क्रिटीकरण करण्यात येणार आहे। ನಮ್ಮೆಲ್ಲ ಮತದಾರರಿಗೆ ನಮ್ಮೆಲ್ಲ ಕುಟುಂಬದವರ ಸದಸ್ಯರಿಗೆ ನಾ ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳ್ತೀನಿ. ಬಂದ ಚುನಾವಣೆಯಲ್ಲಿ ನಾವೆಲ್ಲ ಅಭ್ಯರ್ಥಿ ಜೇಬೇರಿಯವನು ಕೊಟ್ಟ ನಮ್ಗೆ ಒಂದು ಶಕ್ತಿ ತುಂಬಿದರು. ಆ ನಿಟ್ಟಿನಲ್ಲಿ ಇವತ್ತು ಯಕ್ಸಂಬ ಗ್ರಾಮದಲ್ಲಿ 2 ರೋಡನ್ನು ಪೂಜೆ ಮಾಡಕತ್ತೀವಿ. ಲೋಕೋಪಯೋಗದಿಂದ ಸುಮಾರು 1.4 ಕೋಟಿ 80 ಲಕ್ಷ ರೂಪಾಯಿ ನಮ್ಮ ಯಕ್ಸಂಬ ಮಲಿಕ್ವಾಡ್ ರೋಡ್ ಅಲ್ಲೊಂದು ಬ್ಯಾರೇಜ್ ಕೂಡ ಐತಿ. ಅದು ಒಂದು ಸುಮಾರು 1.80 ಕೋಟಿ ರೂಪಾಯಿ ಅದ. ಮತ್ತೆ ಇಲ್ಲೇ ನಮ್ಮ ಯಕ್ಸಂಬ ಬಸ್ ಸ್ಟ್ಯಾಂಡ್ದಿಂದ ಕರ್ನಾಟಕ ಕೂಡಿವರೆಗೆ ಸುಮಾರು 2 ಕೋಟಿ ರೂಪಾಯಿ ಅನುದಾನ. ಈಗಾಗಲೇ ನಮ್ಮೆಲ್ಲ ಸದಸ್ಯರು ಕೂಡಿ ಪೂಜೆ ಮಾಡಿದೆವು. ಬರುವ 15 ದಿವಸದಲ್ಲಿ ಈ ಕಾಮಗಾರಿಯನ್ನು ಮುಗಿಸಿ ಮತ್ತೆ ಯಕ್ಸಂಬ ಪಟ್ಟಣಿಗೆ ವಿಶೇಷವಾಗಿ ಕರ್ಮಾನ್ಯ ಮುಖ್ಯಮಂತ್ರಿಯವರ ಇವತ್ತು 5 ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ. ನಾವೆಲ್ಲ ಸದಸ್ಯರು ಸೇರಿ ಇವತ್ತು ಗಣರಾಜ್ಯೋತ್ಸವ ಬೆಳಿಗ್ಗೆ ಕಾರ್ಯಕ್ರಮ ಮುಗಿಸಿದ್ರು. ನಾಳೆ ಬೆಳಿಗ್ಗೆ ಎಲ್ಲರೂ ಕೂಡಿ ಒಂದು ಮೀಟಿಂಗ್ ಮಾಡಿ ಈ 5 ಕೋಟಿ ರೂಪಾಯಿ ಪ್ರತಿಯೊಂದು ವಾರ್ಡ್ದಾಗ ಅವ್ರು ಯಾವ ಒಂದು ಕ್ರಿಯಾ ಯೋಜನೆ ಮಾಡ್ತಾರೋ ಕ್ರಿಯಾ ಯೋಜನೆಗ ಸುಮಾರು 5 ಕೋಟಿ ರೂಪಾಯಿ ನಾವು ಯಕ್ಸಂಬ ಪಟ್ಟಣದ ಲಕ್ಷ ಬರೀ ಕೊಡ್ತೀವಿ. ಈಗಾಗಲೇ ಅದು ಮತ್ತೆ ಗ್ರಾಮ ಪಂಚಾಯತ್ ಇತ್ತು, ಈಗ ಸುಮಾರು 5 ವರ್ಷ ಆಯ್ತು ಮೇಲ್ಧರಿಸಿದ್ದಾರೆ. ಅದು ಸರ್ಕಾರದ ಪಾಲಿಸಿ ಡಿಸಿಷನ್. ಬಿಲ್ಡಿಂಗ್ ಆಯ್ತು, ಬಿಲ್ಡಿಂಗ್ ನೋಡಕತ್ತೀವಿ. ಬಿಲ್ಡಿಂಗ್ ಸಂಬಂಧ ಈಗಾಗಲೇ ಜಾಗವನ್ನು ನೋಡಕತ್ತೀವಿ. ಒಳ್ಳೆ ಜಾಗ ಸಿಕ್ಕರೆ ಇದಕ್ಕೂ ಕೂಡ ಈ ಮತ್ತೆ ಎಲ್ಲರೂ ಶಿಫ್ಟ್ ಮಾಡಿ ಆಗ್ತಿದೆ. ಅದಕ್ಕೆ ಒಂದು ಎಕ್ಸಂಬಾಗ ಒಂದು ಇದೇ ನಾವು ಸಂತೆ ಮಾರ್ಕೆಟ್ ಇತ್ತು, ಅದಕ್ಕೂ ಕೂಡ ಒಂದು ಜಾಗ ನೋಡಕತ್ತೀವಿ. ಮಾರ್ಕೆಟ್ ಯಾರ್ಡ್ದಾಗ ಸಾಕಷ್ಟು ಜನರಿಗೆ ಹೂವು ಬರೋದು ತೊಂದರೆ ಆಗ್ತೈತಿ. ಸಪರೇಟ್ ಒಂದು APMC ಯಾರ್ಡ್ ಮಾಡುವಂತದ್ದು ವ್ಯವಸ್ಥೆ ಮಾಡಿದ್ದೀವಿ. ನಗರ ಸೇವಕ ಸುನಿಲ್ ಸಪ್ಸಾಗ್ರೆ, ಜ್ಯೇಷ್ಠ ನಾಗರಿಕ ರತ್ನಪ್ಪ ಬಾಕಳೆ ಯಾನಿ ಆಮದಾರ ಗಣೇಶ್ ಹುಕ್ಕೇರಿನಿ ಮಂಜೂರ ಕೇಳಿಲ್ಲ ಭರೀವ್ ನಿಧಿಬದ್ದಲ್ ಸಮಾಧಾನ ವ್ಯಕ್ತ ಕೇಳಿ. ಯಕ್ಸಂಬಾ ಶಹರಾತಿಲ್ ಏಕ ಹಾತಿ ಸತ್ತಾ ಮಿಳ್ತಾಚ ಹುಕ್ಕೇರಿ ಪಿತಾಪುತ್ರಾನಿ ಶಹರಾತ್ ವಿಕಾಸ ಕಾಮಾಂಚಾ ಸಪಾಟಾ ಸುರು ಕೇಲಾ ಆಹೆ. ಯಾತಚ ಆತಾ ಶಹರಾಚ್ಯಾ ವಿಕಾಸಾಸಾಠಿ ಸುಮಾರಿ 5 ಕೋಟಿ ರೂಪಾಯಿಂಚಾ ಭರೀವ್ ನಿಧಿ ಮಂಜೂರ ಕರಣ್ಯಾತ್ ಆಲಾ ಅಸೂನ್ ಮುಖ್ಯಮಂತ್ರ್ಯಾನಿಹಿ ಯಾಸಾಠಿ ದುಜೋರಾ ದಿಲಾ ಅಸಲ್ಯಾಚಿ ಮಾಹಿತಿ ಆಮದಾರ ಹುಕ್ಕೇರಿನಿ ದಿಲ್ಯಾಚೆ ಶಹರಾಚಾ ಹೈಟೆಕ್ ವಿಕಾಸಾಲಾ ಪುನಃ ಗತಿ ಮಿಳಣಾರ ಆಹೆ. ಮಲಿಕ್ವಾಡ್ ರಸ್ತೆ, ಈ ರಸ್ತೆ ಕಳೆದ ಬಾರಿ ಕಾಡಿನಲ್ಲಿ ಬಹಳ ಕೆಟ್ಟೋಗಿತ್ತು. ಬಂದಿ ನಮ್ಮ ಎಲ್ಲ ರೈತರಿಗೆ ಬಹಳ ಅನಾನುಕೂಲ ಆಗಿತ್ತು. ಅದೇ ಪ್ರಕಾರ ಇಲ್ಲಿ ಒಂದು ಹಳ್ಳಕ್ಕೆ ಬ್ರಿಡ್ಜ್ ಮಾಪುರದಲ್ಲಿ ಈ ಮಣ್ಣೆ ಕಾಡಿನಾಗ ಮುಳುಗಿ ಹೋಗಿ ಜನರ ಒಂದು ಸಂಪರ್ಕ ಬಹಳ ಕೆಟ್ಟುಕೊಳ್ತೈತೆ ಮಾಡಿದಾಗ. ಅದನ್ನು ಮನಗೊಂಡು ನಮ್ಮ ಸಾಮಾನ್ಯ ಶಾಸಕರಾದ ಗಣೇಶನ ಹುಕ್ಕೇರಿಯವರು ಮತ್ತು ನಮ್ಮ ಮಾಜಿ ಸಂಸದರಾದ ಸನ್ಮಾನ್ಯ ಪ್ರಕಾಶನ ಹುಕ್ಕೇರಿಯವರು ಈ ಬಾರಿ ನಮ್ಮಲ್ಲಿ ಈ ಸಂಬಂಧದಿಂದ ಮಲ್ಲಿಕ್ವಾಡ್ ರಸ್ತೆಗೆ ಸುಮಾರು 3.84 ಕೋಟಿ ರೂಪಾಯಿಂದ 4.84 ಲಕ್ಷ ರೂಪಾಯಿಯನ್ನು ಮಂಜೂರು ಮಾಡಿದ್ದಾರೆ. ಅದರಲ್ಲಿ 1.5 ಕೋಟಿದು ಒಂದು ದೊಡ್ಡ ಪ್ರಮಾಣದ ಒಂದು ಹಳಕ್ಕೆ ಬ್ರಿಡ್ಜನ್ನು ಸಹಿತ ಮಂಜೂರು ಮಾಡಿದ್ದಾರೆ. ಇದರಿಂದ ನಮ್ಮ ಎಲ್ಲ ರೈತರಿಗೆ ಮತ್ತು ಆ ಕಡೆ ಯಕ್ಸಂಬ ಮಲ್ಲಿಕ್ವಾಡ್ ಸಂಪರ್ಕ ರಸ್ತೆ ಯಾವತ್ತೂ ಇನ್ನು ಸಂಪರ್ಕದಾಗ ಉಳಿದಿದೆ. ಮಳೆಗಾಲದಾಗೂ ಭಾಳ ನಮ್ಗೆ ಭಾಳ ಉಪಯೋಗ ಆಗ್ತೈತಿ. ರೈತರು ಕಬ್ಬು ಸಾಗಾಣಿಕೆಗೆ ಮತ್ತು
ಉಳಿದ ಎಲ್ಲದಕ್ಕೂ ರಹದಾರಿಗೆ ಬಹಳ ಅನುಕೂಲ ಆಗ್ತೈತಿ, ನಮಗೆ ಬಹಳ ಒಳ್ಳೇದಾಗ್ತಿದೆ. ಕರ್ನಾಟಕ ಮಂಜೂರಾಗಿದೆ. ಗಣೇಶನ ಮರ್ಕೊಂಡು ಬಂದರು. ಕಾಲನಿಗಳಾಗಲಿ ರಸ್ತಾ ಕಾಮಾಚ್ಯಾ ಶುಭಾರಂಭಾ ಪ್ರಸಂಗಿ ರತ್ನಪ್ಪ ಬಾಕಳೆ, ನಗರಸೇವಕ ಸುನೀಲ್ ಸಾಗ್ರೆ, ಚಿದಾನಂದ ಬೆಳ್ಳಿ, ರವೀಂದ್ರ ಮಾನೆ, ಕಿರಣ್ ಮಾಳಿ, ರವೀಂದ್ರ ಖೋತ್, ಶಿವಗೊಂಡಾ ಬಾವಚೆ, ಉಮೇಶ್ ಸಾತ್ವರ್, ಮಹಾದೇವ್ ಮಾಳ್ಗೆ, ವಿಠ್ಠಲ್ ನಾಯ್ಕ್, ಜಮುನ್ಶಾ ಮಕಂದಾರ್, ಅಂಕುಶ್ ಖೋತ್, ದಸ್ತಗೀರ್ ಔಟಿ, ಕಂತ್ರಾಡದಾರ್ ರವೀಂದ್ರ ಮಾಳಿ ಯಾಂಚ್ಯಾಸ ನಾಗರಿಕ ಕಾರ್ಯಕರ್ತೆ ಮೋಟ್ಯಾ ಸಂಖ್ಯೆನೆ ಉಪಸ್ಥಿತ ಹೋತೆ.